I like it, Kanta. I like it. I think this year election no sikkapatta colorful irutha kanta sikkapatta colorful irutha why anta kan kan bit kelthiyana illa just kelile helthane namma mungaru male huduge under rakshita bisilu naadina bsr pakshada paravagi prachara maartta idre namma alu munji nati mane shruti kjp paravagi prachara maartta idare ಏನೋ ಬದುಕು ಜಟಕ ಬಂಡೆ ಮಾಡವಿಕಾ ಮೇಡಮ್ ಜೆ ಡಿ ಎಸ್ ಬಗ್ಗೆ ಪ್ರಚಾರ ಮಾಡಿದ್ರೆ ಸ್ಯಾಂಡಲ್ವುಡ್ ನ ನಂಬರ್ ಒನ್ ನಟಿ ಮಣಿ ರಮ್ಯಾ ಕೈ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂತ. ಹಾಗಾಗಿ ಈ ಸಾರಿ ಎಲೆಕ್ಷನ್ ಅಲ್ಲಿ ನಮ್ಮ ಪಡ್ಡೆಗಳು ಓ ಡ್ಯಾಡ್ ಅಂಡ್ ಮಮ್ಮಿ ಪ್ಲೀಸ್ ನಮಗೇನು ಕೆಲಸ ಹೇಳಬೇಡಿ ಪ್ಲೀಸ್, ನಾವು ನಮ್ಮ ರಮ್ಯಾ ಬೇಬ್ ಜೊತೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಅಂತ ಒಂದೇ ಸಮನೆ ಹಠ ಹಿಡಿತಾರಂತಲ್ಲ ಕಾಂತ. I like it. Okay, anyway, ಇವಾಗ ನಡೆ ಕಾಂತ ಟುಡೇ ನನ್ನ ರೌಂಡ್ಸ್ನಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಯಾರ್ಯಾರೋ ಏನೇನು ಕಿಯಾ ಕಿಯಾ ಅಂತ ಅಂದ್ರು ಕೇಳ್ಕೊಂಬರೋಣ. ನಾಳೆ ಕಾಂತ ನಾಳೆ ರಾಜಕೀಯ ರಾಜಕೀಯ ಪಾಲಿಟಿಕ್ಸ್ ಎಲೆಕ್ಷನ್ ಬಂತು ಶಾರ್ಟ್ಲಿ ಸದಸ್ಯರ ಆಯ್ಕೆ ಮಾಡೋ ಸಾಮರ್ಥ್ಯ ಅಷ್ಟೇ ಅಲ್ಲ, ನಮಗೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ನಮ್ದೇ ಆದ ಒಂದು ಪ್ರಭಾವ ಇದೆ, ಶಕ್ತಿ ಇದೆ. ಗೊತ್ತಾಯ್ತು ಬಿಡ್ರಿ ನಮ್ಗೆ. ರಾಜಕಾರಣದಲ್ಲಿ ಆಮೇಲೆ ಏನೇನು ಹೇಳಿಕೊಳ್ಳಲ್ಲ. ಏನಂದ್ರಿ? ರಾಜಕಾರಣದಲ್ಲಿ ಆಮೇಲೆ ಹೇಳಿಕೊಳ್ಳಲ್ಲ. ಅಲ್ರಿ ಆಕ್ಚುಲಿ ಏನಾಯ್ತು ಹೇಳ್ರಿ. ಬಹುಶಃ ಬಿ ಫಾರ್ಮ್ ಕೊಡಲ್ಲಿ ಒಂದ್ ರೀತಿ ನಮ್ಮನ್ನು ಹೊರಗಿನ ನೋಡಿದ್ರಿ, ನಮ್ ಕಡೆಗೆ ಬಿ ಫಾರ್ಮ್ ಕೊಡಲಿಲ್ಲ. ಹಂಗ ಮೇಬಿ ನೀವು ಡಮ್ಮಿ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ಲಿಕ್ಕಿಲ್ಲ, ಆದ್ರೂ ನಿಮಗೆ ಇದು ಅವಮಾನ ಬಿಡ್ರಿ. ಬರೀ ನನ್ನೊಬ್ಬನಿಗೆಲ್ಲ, ಬಹಳ ಜನ ಶಾಸಕ ಸಚಿವರಿಗೆ ಅವಮಾನ ಆಗಿದೆ. ಹ್ಮ್, ಹೋಗ್ಲಿ. ನಿಮ್ ಪಕ್ಷಕ್ಕೆ ಯಾಕೆ ಇಂಥ ಗತಿ ಬಂತಂತ ಒಂದು ಬಹುಶಃ ನಾನು ಪ್ರಾಮಾಣಿಕ ಇದ್ದೀನಿ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಇದ್ರೆ ನಿಜವಾಗಿ ಪಕ್ಷಕ್ಕೆ ಇವತ್ತು ಹಿನ್ನಡೆ ಆಗ್ತಾರೆ. ಇದನ್ನ ಪ್ರಾಮಾಣಿಕ ಅಂತ ಹೇಳ್ತೀನಿ. ಏನಂದ್ರಿ? ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಯಡಿಯೂರಪ್ಪನ ಪಕ್ಷದಲ್ಲಿದ್ದರೆ ಖಂಡಿತ ಹಿನ್ನಡೆ ಆಗ್ತಾರೆ. ಅಲ್ರಿ, ಮತ್ತೆ ಮೆಟ್ಟಿಜಿಗೆ ವಾಪಸ್ ಕರಿಬೇಕಾ ಬೇಡ್ರಿ? ಕರೆಯೋದು ದೊಡ್ಡ ಮನುಷ್ಯ ನಾನು ಸರ್, ಬಹಳ ಚಿಕ್ಕನು. ಹಂಗ ಆಯ್ತಪ್ಪ, ಇಲ್ಲಿ ನಮ್ಮ ಮುಂಗಾರು ಮಳೆ ಹುಡುಗಿ ಇಲ್ಲೇ ಅದರಂತೆ, ಜಸ್ಟ್ ಮೀಟ್ ಆಗ್ಬಿಡ್ತೀವಿ. ಮೋಸ ಮಾಡಲೆಂದೆ ನೀನು ಬಂದೆ, ನಕ್ಕ ಹಾಗೆ ನಟನೆ ಮಾಡಿ ಕಾದೆ. ಓಕೆ ಸ್ಟಾಪ್ ಸ್ಟಾಪ್. ಹ್ಮ್, ಪೂಜಾ ಸಿಸ್ಟರು ಅಂದಾಗೆ ನೀವು ಬೆಂಗಳೂರು ಹುಡುಗನ್ನ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ರಂತಲ್ಲ ವೈ. ನನಗೆ ಕರ್ನಾಟಕ ಜೊತೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಇಲ್ಲಿ ನನಗೆ ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಒಂದು ನಾರ್ತ್ ಇಂಡಿಯನ್ ಆಗಿ, ನಾನು ನಾರ್ತ್ ಇಂಡಿಯನ್ ಇಲ್ಲ, ಇವತ್ತು ನಾನು ನಿಮ್ಮ ಕನ್ನಡತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಒಂದು ಆ್ಯಕ್ಟರ್ಗೆ ಒಂದು ನೇಮ್ ಫೇಮ್ ಒಂದು ರೆಸ್ಪೆಕ್ಟ್ ನನಗೆ ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ. ಓ ಓ, ಐ ಸಿ ಐ ಸಿ. ಓಕೆ ಪೂಜಾ ಸಿಸ್ಟರ್, ಫೈನಲಿ ಈ ಪ್ರಾದೇಶಿಕ ಪಕ್ಷಕ್ಕೆ ಯಾಕೆ ಸೇರಿದ್ರಂತ ಹೇಳ್ಬಿಡ್ರಿ, ನಾವು ಕೇಳಿ ಆ ಕಡೆ ಮುಂದ್ಗಡೆ ಹೋಗ್ತೇವೆ. ಇವತ್ತು ನಾನು ಸಮಾಜ ಸೇವೆ ಮಾಡಬೇಕು, ನಾನು ಸ್ಟೇಟ್ ಲೆವೆಲಲ್ಲಿ ಮಾಡಬೇಕು ಅಂತ ನಾನು ಈ ಪ್ರಾದೇಶಿಕ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಹ್ಞೂ, ಹಂಗೆ ಆಯಿತು ಸಿಸ್ಟರ್, ನಿಮಗೆ ಆಲ್ ದಿ ಬೆಸ್ಟು. ಅಲ್ಲ, ರಾಮಣ್ಣರ್ ಇಲ್ಲ ಅದ್ರಲ್ರಪ್ಪ. ರಾಮಣ್ಣರ ಏನ್ರಿ ನೀವು ಬಳ್ಳಾರಿ ಗಂಡುಗಲಿ ಅಂತ ನಾವು ಅನ್ಕೊಂಡ್ರೆ ನೀವು ಬಳ್ಳಾರಿಯಲ್ಲೇ ಸೋತ್ ಬಿಟ್ರಿ. ನಾನು ರಾಜ್ಯದಾದ್ಯಂತ ಕೂಡ ಸಂಚಾರವನ್ನು ಮಾಡ್ತಾ ಇದ್ದೆ. ಬಳ್ಳಾರಿಯನ್ನು ಎಲ್ಲ ಒಂದು ಕಡೆ ನಾನು ಸ್ವಂತ ಅಂದ್ಕೊಂಡು ನಾನು ಎಲ್ಲೊಂದು ಕಡೆ ಮತ ಕೇಳಕ್ ಹೋಗ್ಲಿಲ್ಲ. ಓಹೋ, ಅದು ಮ್ಯಾಟ್ರು. ಹ್ಞೂ, ಮುಂದೆ ಅವ್ರು ನೋವು ಪಟ್ಟು ಶ್ರೀರಾಮ್ನವ್ರು ಬಂದಿಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಆದರೆ ಅವ್ರು ನನ್ನ ಎಲ್ಲ ಒಂದು ಕಡೆ ತಿರಸ್ಕಾರವನ್ನು ಮಾಡಿದಾರೆ. ಹ್ಞೂ, ಹಂಗಾಯ್ತೇನ್ರಿ. ಸರಿ ಬಿಡ್ರಿ, ಮುಂದೇನು ಮಾಡ್ತೀರಪ್ಪ? ನಾನು ತಪ್ಪಾಡಿದ್ರೆ ಕೂಡ ನಾನು ಬಳ್ಳಾರಿ ಜಿಲ್ಲೆ ಜನರು ಕ್ಷಮಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಬಳ್ಳಾರಿ ನಗರದ ಜನರು ಕೂಡ ನಾನು ಕ್ಷಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಓಕೆ ರಾಮಣ್ಣರ, ಆಯ್ತಪ್ಪ, ನಮ್ಮ ಶೋಭಾ ಮೇಡಮ್ ಹತ್ರ ಜಸ್ಟ್ ಮೀಟ್ ಆಗಿರ್ತೇವೆ. ನಮಸ್ಕಾರ ರೀ ಶೋಭಾ ಮೇಡಮ್. ಶೋಭಾ ಮೇಡಮ್, ನಿಮಗೆ ಭಾಳ ದಿನದಿಂದ ನಾನು ಒಂದು ಕ್ವಶನ್ ಕೇಳಬೇಕು. ನೀವು BJP ಬಿಟ್ಟು KJP ಹೋಗಿದ್ದ್ಯಾಕೆ? ಪ್ಲೀಸ್ 5 marks ಕ್ವಶನ್, ಸ್ವಲ್ಪ ಲಾಂಗ್ ಆಗಿ ಹೇಳ್ಬಿಡ್ರಿ. ಕೇಳಿದ್ರ ಮ್ಯಾನ್, ಕೇಳಿದ್ರ ನೀವು
ಇವರು ಯಾವ ಥರ ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ ಅಂತ ಇಂಟ್ರೆಸ್ಟ್ ಇಲ್ಲ ಅಂತೀರಾ ಬಿಡಿ ಬಿಟ್ಟಾಗೆ. ಓಕೆ, ಇವಾಗ ನಡೀಕಾಂತ, ಇವರ ಸ್ಟೇಟ್ಮೆಂಟ್ಗೆ ತಕ್ಕನಾಗಿ ನಾವು ಕಾಮೆಂಟ್ ಕೊಡೋದಕ್ಕೆ ಟೈಮ್ ಇಲ್ಲ. ಇಲ್ಲಿ ನಡೀಕಾಂತ ಗಾಯತ್ರಿ ನಗರಕ್ಕೆ ಹೋಗಿ, ಹುಸೇನ್ ಸಾಬನ ತಳ್ಳೋ ಅಂಗಡಿಗೆ ಹೋಗಿ ಕಲ್ಲಂಗಡಿ ಅಂತೀನಿ ಕಾಂಬರೋಣ. ನಡೀಕಾಂತ ನಡೇ ಅಬ್ಬ, ಈ ಉರಿ ಬಿಸ್ತಲ್ಲಿ ಹೊಟ್ಟೆ ತಣ್ಣಗಾಗತ್ತೆ. ನಡಿ ನಡೇ.